ಲಲಿತ್ ಸುಬ್ರಹ್ಮಣ್ಯ ಅವರೇ, ನಾನು ಚಂದ್ರಶೇಖರ್ ಎತ್ತರ್ಕಾಳಿ. ಇಂದು ಸುವಾಸನ ಮದುವೆಯಲ್ಲಿ ಗೃಹಪ್ರವೇಶದಲ್ಲಿ ನಿಮ್ಮ ಸಂಗೀತ ಕಾರ್ಯಕ್ರಮ ಕೇಳಿದೆ. ನಿಮ್ಗಳ ಸಂಗೀತ ಯಾತ್ರೆ ಕುರಿತು ನಿಮ್ಗೆ ಒಂದು ರಾಜ್ಯ ನನಗೆ ಪರಿಚಯ ಮಾಡಿದ್ರೆ ಒಳ್ಳೆಯದು. ಈಗ ಸಂಗೀತದ ಜೊತೆಗೆ ನಿಮಗೆ ಇಂಜಿನಿಯರು ಸಂಗೀತ, ನಿಮ್ಗಳ ಜೊತೆಗೆ ನಿಮ್ಗಳ ಫ್ಯಾಮಿಲಿಯು ಸಂಗೀತ, ಅದರ ಬಗ್ಗೆ ರಾಜ್ಯ ಹೇಳಿ. ನಿಮ್ಗಳ ಫ್ಯಾಮಿಲಿಯ ಒಂದು ಸಂಗೀತದ ನೋಟವ ಹೆಂಗೆ? ಸಂಗೀತ ಸೀರಿಯಸ್ ಆಗಿ ಪರ್ಸ್ಯೂ ಮಾಡೇಕಾರೆ, ಎಸ್ಪೆಷಲಿ ಯು ಎಸ್ಲಿ ಇದ್ದುಕೊಂಡು ಅದರ ಪರ್ಸ್ಯೂ ಮಾಡೇಕಾರೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಅದು ಮಾಡಲಿ ಹೇಳಿಯ. ಹೆಣ್ಣೆ ಹೆಂಡತಿ ಪಾವನ ಸಂಗೀತದಲ್ಲಿ ಅದಕ್ಕೆ ಇಂಟ್ರೆಸ್ಟ್ ಇದ್ದು ಹೇಳಿಯೂ ಕೊಟ್ಟಿದ್ದು ಅದನ್ನೆಲ್ಲ ಸ್ಟೂಡೆಂಟ್ಸಿಂಗೆ ಎಲ್ಲ. ನನ್ನ ಮಗಳದೇ ಕಲಿತಾ ಇದ್ದು. ಮಗಳ ಹೆಸರು ಎಂತ ಹೇಳಿ? ಮೇಧಾ. ದೊಡ್ಡ ಮಗಳಿನ ಹೆಸರು ಮೇಧಾ, ಸಣ್ಣದು ಮೀರಾ. ಮೇಧಾ ಎನ್ನತ್ರೆ ವೋಕಲ್ ಮ್ಯೂಸಿಕ್ ಎನ್ನತ್ರೆ ಕಲಿತಾ ಇದ್ದು. ಸುಭಾಷ್ ವಿಂಜಮೂರಿ ಹೇಳಿ ವಯಲಿನ್ ವಿದ್ವಾನ್ ಹತ್ರ ವಯಲಿನ್ ಕಲಿತಾ ಇದ್ದು. ಯು ಎಸ್ಲಿ ಇದ್ದುಕೊಂಡು ಇದು ಮಾಡೋದು ತುಂಬ ಇಂಪಾರ್ಟೆಂಟ್. ಅಲ್ಲಿ ಹಣ ಮಕ್ಕಳಿಗೆ ನಮ್ಮ ಕಲ್ಚರಿನೊಟ್ಟಿಗೆ ಅದು ಕನೆಕ್ಷನ್ ಮಡಿಕೊಂಬಲೆ. ಸಂಗೀತ ಕಲಿಯೋಲಕ್ಕೂ ಅಥವಾ ಭರತನಾಟ್ಯ ಕಲಿಯೋಲಕ್ಕೂ ನಮ್ಮ ಡ್ಯಾನ್ಸ್ ನಮ್ಮ ಕಲ್ಚರಿಗೆ ಸಂಬಂಧಪಟ್ಟದ್ದು ಯಾವುದಾದ್ರು ಒಂದು ಆರ್ಟ್ ಫಾರ್ಮ್ ಕಲಿಯೋದು ಅವಕ್ಕೆ ಒಂದು ಈಸಿಯಾಗಿ ಬ್ರಿಡ್ಜ್ ಮಾಡಲೇ ಅವಕ್ಕೆ ಅದು ಸುಲಭ. ಅದು ಹೆಂಗ ಒಂದು ಹೆಂಗಳ ಫ್ಯಾಮಿಲಿಯಲ್ಲಿ ಅದು ಒಂದು ಎಕ್ಸಾಂಪಲ್ ಆಗಿ ಹೆಂಗೆ ತೋರಿಸಿದ್ರೆ ನಮ್ಮ ಹೆಂಗಳ ಸ್ಟೂಡೆಂಟ್ಸ್ನ ಫ್ಯಾಮಿಲೀಸ್ಗೆ ಅದುವೇ ಮಾಡ್ತವೆ. ಅದೇ ಪಾಯಿಂಟ್ ಆಫ್ ವ್ಯೂಲಿ ಹೆಂಗಳ ಸ್ಟೂಡೆಂಟ್ಸಿನ ಅಮ್ಮ ಅಪ್ಪ ಅಂದ್ರೆ ಅವಕ್ಕೆ ಹೇಳಿ ಒಂದು ಫ್ರೀ ಕ್ಲಾಸ್ ಅದೇ ನಡೆಸಿದೆ. ಅವಕ್ಕೆ ಒಂದು ಫೆಮಿಲಿಯಾರಿಟಿ ಬಪ್ಪಲ್ಲಿ ಓರಿಯೆಂಟೇಷನಿಂದ ಹೆಚ್ಚು ಹೆಂಗ ಒಂದು ಸತ್ಸಂಗದ ಹಂಗೆ ಮಾಡ್ತೇನೆ. ಹಂಗೆ ಅವಕ್ಕೆ ಸಣ್ಣ ಸಣ್ಣ ಪದ್ಯಂಗೆ ಹೇಳಿಕೊಟ್ಟು ಅವರನ್ನು ಹೆಂಗಳ ಗೃಹ ಸಂಗೀತ ಹೇಳಿ ಮಾಡ್ತೇನೆ. ತಿಂಗಳ ತಿಂಗಳಿಗೆ ಗೃಹ ಸಂಗೀತ ಹೇಳಿ ಮಾಡ್ತೇನೆ, ಅದರಲ್ಲಿ ಅವರನ್ನು ಹಾಡಿಸುತ್ತೇನೆ. ಅದು ನೋಡುವಾಗ ಅವರ ಮಕ್ಕಳಿಗೆಲ್ಲ ಅದು ಒಂದು ಇನ್ಸ್ಪಿರೇಷನ್ ಆಗಿ ಹೋಗ್ತದೆ. ಒಂದು ವಾತಾವರಣ ಬಿಲ್ಡಪ್ ಆಗುತ್ತೆ. ಹೌದು, ಅವರ ಮನೆಯಲ್ಲಿ ಅವಕ್ಕೆ ಅವರ ಅಪ್ಪಂದೇ ಕಲಿತಾ ಇದ್ದು. ಅವಳು ಎನ್ನಗೆ ಹಾಗೆ ಆಯಿತು, ನನ್ನ ಅಪ್ಪಂದೆ ಕಲಿತುಕೊಂಡಿದ್ದಿಲ್ಲ. ಅವನು ಕಲಿಯುವಾಗ ಹಿಂದೂಸ್ತಾನಿ ಮ್ಯೂಸಿಕ್ ಕಲಿಯುವಾಗ ಅವದೇ ನೋಟಿಗೆ ಕೂತುಕೊಂಡು ಹಾಡಿ ಹೊಂದಿದ್ದಿಲ್ಲ. ಆ ಅಡ್ವಾಂಟೇಜ್ ಇಲ್ಲಿ ಅಲ್ಲಿ ಹಣ ಮಕ್ಕಳಿಗೆ ಹೆಚ್ಚಾಗಿ ಸಿಕ್ಕುತ್ತಿಲ್ಲ. ಮನೆಯಲ್ಲಿ ಸಂಗೀತ ಬ್ಯಾಕ್ಗ್ರೌಂಡ್ ಹೆಚ್ಚಾಗಿ ಇರ್ತಿಲ್ಲ. ಅಲ್ಲಿ ಅವಕ್ಕೆ ಅದು ಇಂಟ್ರೊಡ್ಯೂಸ್ ಮಾಡಲೇ ಹೇಳಿ ಹಂಗೆ ಎಡಿಗಷ್ಟೇ ಮಾಡ್ತಾರೆ. ಮತ್ತೆ ಅವಕ್ಕೆ ಒಂದು ಮಕ್ಕ ಕಲಿತಾ ಇಪ್ಪಾಗ ಅಬ್ಬಪ್ಪ ಕಲಿತವು ಎಂತಾರು ತಪ್ಪು ಇದ್ದಾರೆ ಅದೆಲ್ಲ ಕೆಪಾಸಿಟಿ ಅಪ್ಪ ಅಪ್ಪ ಅವಕ್ಕೆ ಒಬ್ಬ ಅಲ್ಲದ್ರೆ ಒಬ್ಬ ಅದರಲ್ಲಿ ಇರ್ತಾವಲ್ಲ ಅಬ್ಬಪ್ಪ ಅಂದ್ರಲ್ಲಿ ಅಷ್ಟಪ್ಪ ಈ ಮಕ್ಕೋಗುದೆ ಅದು ಅಪ್ಪಜ್ಜ. ಹೇ ರಾಜೇ ಹನುಮಾನ್.
ಜಯ.